ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ತಮ್ಮನೆಯಲ್ಲೇ ನೋಡಿದ್ರಾ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಹೊಸ ಫಾರ್ಮುಲಾ ಅಂತ ಹೇಳಿಬಿಟ್ಟು ಫಾರ್ಮುಲಾ ಅಂದರೆ ನಿಮಗೆ ಏನೂ ಇಲ್ಲ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದು ಫಸ್ಟು ನಮ್ಮ ಮೈಂಡಲ್ಲಿ ಉಳ್ಕೊಂಡಿರ್ಬೇಕು ಅಂದರೆ ಪ್ರೊಸೆಸ್ ಬ್ಲೌಸ್ನ ಕಟ್ ಮಾಡೋದಕ್ಕೆ ಎಲ್ಲಿಂದ ಶುರು ಮಾಡಬೇಕು ಯಾವ್ಯಾವ ಪಾಯಿಂಟ್ಸ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ನಮಗೆ ಆ ಪಾಯಿಂಟ್ಸ್ ಗೊತ್ತಿದ್ದರೆ ನಾವು ಲೈನಿಂಗ್ನ ಐರನ್ ಮಾಡಿಕೊಂಡು ಮಾರ್ಕಿಂಗ್ ಮಾಡಬೇಕಾದ್ರೆ ಆ ಪಾಯಿಂಟ್ಸ್ ನಮಗೆ ಗೊತ್ತಿದ್ದರೆ ನಾವು ಕ್ಲೀನಾಗಿ ನಾವು ಮಾರ್ಕಿಂಗ್ನ ಮಾಡಿಬಿಟ್ಟು ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಆ ಪಾಯಿಂಟ್ಸು ಯಾವುವು ಅವನ್ನ ಯಾವ ರೀತಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅವನ್ನ ಏನಂತ ಕರೀತಾರೆ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಬ್ಲೌಸು ಕಟ್ಟಿಂಗ್ ಮಾಡೋದಕ್ಕೆ ಈಗ ನಾನು ತಿಳಿಸ್ಕೊಡುವಂಥ ಈ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟು ಈ ಪಾಯಿಂಟ್ಸ್ ಬಂದುಬಿಟ್ಟು ನಿಮಗೆ ನಾನು ನೋಟ್ಸ್ ಕೂಡ ರೆಡಿ ಮಾಡಿದ್ದೀನಿ ಬ್ಲೌಸ್ದು ಬ್ಲೌಸ್ ನೋಟ್ಸು ಮತ್ತು ಡ್ರೆಸ್ ನೋಟ್ಸು ರೆಡಿ ಮಾಡಿದ್ದೀನಿ ಬ್ಲೌಸ್ ನೋಟ್ಸು ಡ್ರೆಸ್ ನೋಟ್ಸು ಬೇಕು ಅಂದರೆ ತೊಗೊಳ್ಬೋದು ಏನು ತೊಂದರೆ ಇಲ್ಲ ಇದು ನಾನು ಫಸ್ಟ್ ಟೈಮ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಈ ನೋಟ್ಸ್ನ ಪ್ರಿಪೇರ್ ಮಾಡಿದ್ದೆ ಇದು ನಿಮಗೆ ಪಿ ಡಿ ಎಫ್ ಫೈಲಲ್ಲಿರುತ್ತೆ ನೀವು ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದರೆ ಸೆಪ್ಟೆಂಬರ್ ಮಂತಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಮತ್ತೆ ಆನ್ಲೈನ್ ಕ್ಲಾಸಸ್ನ ಶುರು ಮಾಡ್ತೀನಿ ಆವಾಗ ಈ ನೋಟ್ಸ್ ಬಗ್ಗೆ ಆನ್ಲೈನ್ ಕ್ಲಾಸಸ್ ಯಾವ ರೀತಿ ಮಾಡ್ತೀನಿ ಏನು ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸು ಮುಂದೆ ಬರೋ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಈ ಚಾನಲ್ನ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಈ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಂಡ್ರೆ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ಯೂಟ್ಯೂಬಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ವೀಡಿಯೋಸ್ನ ನೀವು ನೋಡ್ಬೋದು ಈಗ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಆನ್ಲೈನ್ ಕ್ಲಾಸಸ್ನ ಶುರು ಮಾಡೋ ವೀಡಿಯೋಸ್ ಕೂಡ ನಾನು ಮುಂದೆ ಇನ್ನು ಸ್ವಲ್ಪ ದಿನದಲ್ಲೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಡೀಟೇಲ್ಸ್ ವೀಡಿಯೋ ನೀವು ನೋಡ್ಬೋದಾಗುತ್ತೆ ಓಕೆನಾ ಇದನ್ನು ಮರಿಬೇಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ ನಾನು ಅಪ್ಡೇಟ್ ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ಮುಂದೆ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗೋದು ಮತ್ತು ನೋಟ್ಸ್ನ ತೊಗೊಳ್ಳೋದು ಇದಕ್ಕೆ ನಿಮಗೆ ತುಂಬ ಯೂಸ್ ಆಗುತ್ತೆ ಈಗ ನಿಮಗೆ ಜಸ್ಟ್ ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ತಿಳಿಸುವಂಥ ಪ್ರೊಸೆಸ್ನಲ್ಲಿ ಒಂದು ಚಿಕ್ಕದಾಗಿ ಎಕ್ಸಾಂಪಲ್ ತಿಳಿಸ್ತೀನಿ ನಿಮಗೆ ಈ ಬ್ಲೌಸ್ ಕಟಿಂಗ್ ಬಗ್ಗೆ ಯಾವ ರೀತಿ ಬ್ಲೌಸ್ ಕಟಿಂಗ್ನ ಮಾಡಬೇಕು ಈ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ನಾವು ಏನು ತಿಳ್ಕೊಂಡಿರಬೇಕು ಅನ್ನೋದು ಸಿಂಪಲಾಗಿ ತಿಳಿಸ್ಕೊಡ್ತೀನಿ ನೋಡಿ ಈಗ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ ಓಕೆನಾ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ ಬಟ್ ನಿಮಗೆ ಅಷ್ಟೊಂದು ಕ್ಲಿಯರ್ ಇಲ್ಲ ಹೊಸದಾಗಿ ಕಲಿಯೋರಿಗಾದರೆ ಏನೂ ಗೊತ್ತಿರಲ್ಲ ಫಸ್ಟ್ ಏನು ಮಾಡಬೇಕಂದ್ರೆ ಬ್ಲೌಸ್ ಕಟಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನು ನಾವು ಫಸ್ಟ್ ಮೈಂಡಲ್ಲಿ ತಿಳ್ಕೊಳ್ಬೇಕು ಎಕ್ಸಾಂಪಲ್ಗೆ ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಈ ಎಕ್ಸಾಂಪಲ್ ಅನ್ನೋದು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಕಂಪ್ಲೀಟ್ ಡೀಟೇಲ್ಸು ಆನ್ಲೈನ್ ಕ್ಲಾಸಸ್ಸಲ್ಲಿ ನಿಮಗೆ ತಿಳಿಸ್ತೀನಿ ಅದರಲ್ಲಿ ತುಂಬ ಕ್ಲಿಯರ್ ಇರುತ್ತೆ ಈಗ ಜಸ್ಟ್ ಈ ಎಕ್ಸಾಂಪಲ್ನ ನೀವು ತಿಳ್ಕೊಳ್ಳಿ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲಿಯರೆನ್ಸ್ ಇರುತ್ತೆ ಅಂತ ಬ್ಲೌಸ್ ಕಟಿಂಗ್ ಮಾಡೋದು ಎಷ್ಟು ಈಸಿಯಾಗಿ ನಾನು ತಿಳಿಸ್ಕೊಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಫಸ್ಟು ನಾವು ಲೈನಿಂಗ್ನ ತೊಗೊಳ್ತೀವಿ ಓಕೆನಾ ಫಸ್ಟು ಲೈನಿಂಗ್ನ ತೊಗೊಳ್ತೀವಿ ಅದನ್ನು ನೀಟಾಗಿ ಐರನ್ ಮಾಡಿಬಿಟ್ಟು ಡಬಲ್ ಫೋಲ್ಡಿಂಗಲ್ಲೇ ಇರುತ್ತೆ ಲೈನಿಂಗು ಅದನ್ನು ನೀಟಾಗಿ ಐರನ್ ಮಾಡಿಕೊಂಡು ಟೇಬಲ್ ಮೇಲೆ ಹಾಕ್ಕೊಳ್ತೀವಿ ಓಕೆನಾ ಕರೆಕ್ಟಾಗಿರುವಂಥ ಒಂದು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಳ್ತೀವಿ ಅಳತೆ ಬ್ಲೌಸ್ನ ತೊಗೊಳ್ತೀವಿ ಕರೆಕ್ಟಾಗಿರುವಂಥ ಅಳತೆ ಬ್ಲೌಸ್ನ ತೊಗೊಳ್ತೀವಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಫಸ್ಟು ಅಳತೆ ಬ್ಲೌಸಿಂದ ಶೋಲ್ಡರ್ ಈ ಲೈನ್ ಇರುತ್ತಲ್ವ ಶೋಲ್ಡರ್ ಸ್ಟಿಚ್ಚು ಈ ಶೋಲ್ಡರ್ ಸ್ಟಿಚ್ಚಿಂದ ಫುಲ್ಲು ಲೆಂತ್ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಬೇಕು ಟೇಪಲ್ಲಿ ಲೈನಿಂಗ್ ಮೇಲೆ ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಬೇಕು ಫುಲ್ಲು ಲೆಂತ್ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಶೋಲ್ಡರ್ ಮಾರ್ಜಿನ್ಗೆ ಸೇರಿಸ್ಕೊಳ್ಬೇಕು ನೆಕ್ಸ್ಟ್ ಬಂದುಬಿಟ್ಟು ಸೈಡು ಕೆಳಗಡೆ ಸೊಂಟದಿಂದ ಹಾರ್ಮೋಲ್ ಅಂದರೆ ಈ ಕಂಕುಳದ ಜಾಯಿಂಟ್ ಇರುತ್ತಲ್ವ ಬ್ಲೌಸ್ನಲ್ಲಿ ಕೆಳಗಡೆಯಿಂದ ಈ ಕಂಕುಳದ ಜಾಯಿಂಟ್ಗೆ ಎಷ್ಟಿರುತ್ತೆ ಅಂತ ಅಳತೆ ಮಾಡಿಕೊಂಡು ಕೆಳಗಡೆ ಲೆಂತಿಂದ ಕೆಳಗಡೆ ಬ್ಲೌಸ್ ಲೆಂತಿಂದ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ಸ್ಟು ಮೇಲ್ಗಡೆ ಶೋಲ್ಡರು ಮತ್ತು ನಾವು ಈ ಈ ಸೈಡ್ ಮಾರ್ಕಿಂಗ್ ಇದೆಯಲ್ವ ಈ ಸೈಡ್ ಮಾರ್ಕಿಂಗ್ನ ಅಳತೆ ಮಾಡ್ಕೊಂಡವಲ್ವ ಆ ಮಾರ್ಜಿನ್ನು ಆ ಸೈಡ್ ಮಾರ್ಜಿನ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮೇಲ್ಗಡೆ ಶೋಲ್ಡರ್ ಮಾರ್ಕಿಂಗು ಮತ್ತು ಈ ಸೈಡ್ ಮಾರ್ಕಿಂಗು ಈ ಎರಡರ ಗ್ಯಾಪು ಈ ಎರಡರ ಸೆಂಟ್ರಲ್ಲಿ ಎಷ್ಟಾದರೆ ಎಷ್ಟು ಇಂಚ್ ಗ್ಯಾಪ್ ಇರುತ್ತೋ ಅಷ್ಟು ಇಂಚ್ನ ಶೋಲ್ಡರ್ಗೆ ತೊಗೊಳ್ಬೇಕು ಓಕೆನಾ ನೆಕ್ಸ್ಟು ಆ ಶೋಲ್ಡರ್ ಎಷ್ಟಿರುತ್ತೋ ಅದರಲ್ಲಿ ಅರ್ಧ ನೆಕ್ ಉಡ್ತನ ತೊಗೊಳ್ಬೇಕು ಫಸ್ಟು ಬ್ಯಾಕ್ ಸೈಡ್ ಪಾರ್ಟ್ನೇ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ನೆಕ್ಸ್ಟು ಮೇಲ್ಗಡೆ ಶೋಲ್ಡ್ರಿಂದ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡಿಕೊಂಡು ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ಸ್ಟು ಬ್ಲೌಸ್ನ ನೀಟಾಗಿ ಟೇಬಲ್ ಮೇಲೆ ಹಾಕ್ಕೊಂಡು ಬ್ಯಾಕು ಚೆಸ್ಟ್ ಮೆಜರ್ಮೆಂಟು ಈ ಕಡೆ ಸ್ಟಿಚ್ಚಿಂದ ಈ ಕಡೆ ಸ್ಟಿಚ್ವರೆಗೂ ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು ಅಳತೆ ನೋಡಿಕೊಂಡು ನಾವು ಅದನ್ನು ಈ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಚೆಸ್ಟು ನೆಕ್ಸ್ಟು ಸೊಂಟದ ಅಳತೆ ತೊಗೊಂಡು
ಆ ಸೊಂಟದ ಅಳತೆಯಲ್ಲಿ ನಾಲ್ಕು ಭಾಗ ಕಂಪ್ಲೀಟ್ ಸೊಂಟದ ಅಳತೆನ ಬ್ಲೌಸ್ನಲ್ಲಿ ಟೇಪ್ ಇಟ್ಕೊಂಡು ಅಳತೆ ಮಾಡಿಕೊಂಡು ಅದನ್ನು ನಾಲ್ಕು ಭಾಗ ಮಾಡಿ ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಅಳತೆಗೆ ಬ್ಯಾಕ್ ಡಾಟ್ಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಆ ಒಂದು ಇಂಚ್ ಎಕ್ಸ್ಟ್ರಾದಿಂದ ಮೇಲ್ಗಡೆ ಚೆಸ್ಟ್ ಮಾರ್ಕಿಂಗ್ ಏನಿರುತ್ತೋ ಅದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಪಕ್ಕದಲ್ಲಿ ಸೈಡಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೆ ಇನ್ನೂ ಎಕ್ಸ್ಟ್ರಾ ಒಂದು ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಹಾರ್ಮೋಲ್ ಶೇಪ್ ಇರುತ್ತಲ್ವ, ಈ ಹಾರ್ಮೋಲ್ ಶೇಪ್ನ ನೀಟಾಗಿ ನಿಮಗೆ ಒಂದು ಕರೆಕ್ಟಾಗಿ ಇದೆ ಅಂತ ಅನ್ನಿಸ್ಬೇಕು. ಆ ರೀತಿ ನೀಟಾಗಿ ಶೇಪ್ನ ಮಾರ್ಕ್ ಮಾಡಿಕೊಂಡು ನೀವು ಒಂದ್ಸರಿ ಹಾರ್ಮೋಲ್ ರೌಂಡಿಂಗು ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಅದನ್ನು ಚೆಕ್ ಮಾಡಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡಬೇಕು. ಬ್ಯಾಕ್ ಪಾರ್ಟು ಇಷ್ಟೇ. ಈಗ ನಾನೇನು ಈ ಪಾಯಿಂಟ್ಸ್ನ ತಿಳಿಸಿದ್ನೋ ಇಷ್ಟೇ ಪಾಯಿಂಟ್ಸ್. ಬ್ಯಾಕ್ ಲೆಂತ್ನ ಅಳತೆ ಮಾಡ್ಕೊಳ್ಬೇಕು, ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಸೈಡು, ಈ ಸೈಡಲ್ಲಿ ಎಷ್ಟಿಂಚಿದೆ ನೋಡಿಕೊಂಡು ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಶೋಲ್ಡರ್ ಮಾರ್ಕಿಂಗು ಮತ್ತು ಈ ಸೈಡ್ ಬಂದಿರುವಂಥ ಮಾರ್ಕಿಂಗ್, ಈ ಎರಡರ ಮಾರ್ಕಿಂಗ್ ಗ್ಯಾಪ್ ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ಅದನ್ನೇ ಶೋಲ್ಡರ್ಗೆ ತೊಗೊಳ್ಬೇಕು. ಅದರಲ್ಲಿ ಅರ್ಧ ನೆಕ್ ಬಿಡ್ತು, ಅಲ್ಲಿಂದ ಡೀಪು ಬ್ಯಾಕ್ ಡೀಪು, ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟು ಸೊಂಟದ ಅಳತೆ, ಸೊಂಟದ ಅಳತೆಗೆ ಒಂದು ಇಂಚ್ ಎಕ್ಸ್ಟ್ರಾ. ಬ್ಯಾಕ್ ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಚೆಸ್ಟ್ ಮೆಜರ್ಮೆಂಟಿಗೆ ಎಕ್ಸ್ಟ್ರಾ ಆ್ಯಡ್ ಮಾಡಬಾರ್ದು. ಆ ಎರಡೂ ಮಾರ್ಕ್ನ ನೇರವಾಗಿ ಮಾರ್ಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಹೆಚ್ಚಿಗೆ ಸ್ಟಿಚಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ನ ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಒಂದ್ಸಾರಿ ಹಾರ್ಮಲ್ ರೌಂಡಿಂಗ್ ಚೆಕ್ ಮಾಡಿಕೊಂಡ ನಂತರ ಬ್ಯಾಕ್ ಪಾರ್ಟ್ನ ಕಟ್ ಮಾಡಬೇಕು. ಇಷ್ಟು ಸಿಂಪಲ್ಲಾಗಿರುತ್ತೆ. ನೀವೇನೇ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಈಗ ನಾನೇನು ತಿಳಿಸ್ಕೊಟ್ಟಿದ್ದೀನೋ ಇಷ್ಟು ಪಾಯಿಂಟ್ಸು, ಇಷ್ಟು ಪಾಯಿಂಟ್ಸ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ಬ್ಯಾಕ್ ಸೈಡ್ ಪಾರ್ಟ್ನ ಈಸಿಯಾಗಿ ಕಟ್ ಮಾಡ್ಬೋದು. ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟಿಗೆ ಬಂದಾಗ ಕಟ್ ಮಾಡಿರುವಂಥ ಬ್ಯಾಕ್ ಸೈಡ್ ಪಾರ್ಟ್ನ ತೊಗೊಂಡು ಲೈನಿಂಗ್ ಮೇಲೆ ಕ್ರಾಸ್ ಬೇಕಂದರೆ ಕ್ರಾಸು, ಸ್ಟ್ರೈಟ್ ಬೇಕಂದರೆ ಸ್ಟ್ರೈಟು ಹಾಕ್ಕೊಳ್ಬೇಕು. ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡೋದಕ್ಕೆ ಫೋಲ್ಡಿಂಗು ನಮ್ಮ ಕಡೆ ಇರಬೇಕು, ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡೋದಕ್ಕೆ ಓಪನ್ ಸೈಡ್ ನಮ್ಮ ಕಡೆ ಇರಬೇಕು. ಈ ಡೀಟೇಲ್ಸ್ ಗೊತ್ತಾಗಬೇಕಂದ್ರೆ ನೀವು ವೀಡಿಯೋಸ್ನ ನೋಡಬೇಕಾಗುತ್ತೆ, ಆನ್ಲೈನ್ ಕ್ಲಾಸಸ್ ವೀಡಿಯೋಸ್ನ ನೋಡಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಅನ್ನೋದು. ಓಕೆನಾ, ಲೈನಿಂಗ್ನ ರಿವರ್ಸ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ಅದ್ರ ಮೇಲೆ ಹಾಕ್ಕೊಂಡು ಹಾರ್ಮಲ್ ರೌಂಡಿಂಗು, ಶೋಲ್ಡರು ಮತ್ತು ಈ ಕಡೆ ಸೈಡ್ ಸ್ಟ್ರೈಟಾಗಿ ಲೈನ್ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಷ್ಟು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ನೆಕ್ಸ್ಟ್ ಇಲ್ಲಿಂದ ಅದ್ರ ಜೊತೆಗೆ ಬ್ಯಾಕ್ ಸೈಡ್ ಲೆಂತ್, ಬ್ಯಾಕ್ ಸೈಡ್ ಲೆಂತ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಲೆಂತ್ ಫ್ರಂಟ್ ಸೈಡ್ ಪಾರ್ಟ್ಗೆ ಬ್ಯಾಕ್ ಸೈಡ್ ಲೆಂತ್ನ ಕೂಡ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಮೇಲ್ಗಡೆ ಶೋಲ್ಡ್ರಿಂದ ಅಳತೆ ಬ್ಲೌಸಲ್ಲಿ ಡಾಟ್ ಪಾಯಿಂಟ್ಸ್ ಲೆಂತು, ಅಲ್ಲಿಂದ ಮತ್ತೆ ಬ್ರೆಸ್ಟ್ ಬಿಡ್ತು, ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾರ್ಜಿನ್ಗೋಸ್ಕರ ಮಾರ್ಕ್. ನೆಕ್ಸ್ಟು ಈ ಸೆಂಟ್ರ್ ಡಾಟಿಂದ ಇರುವಂಥ ಇನ್ನು ಮೂರು ಡಾಟ್ಸ್ಗಳಿಗೆ ಎಷ್ಟೆಷ್ಟು ಅಂತರ ಇದೆ ಅಂತ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಆ ಮಾರ್ಕಿಂಗ್ಸ್ನ ನಾಲ್ಕು ಡಾಟ್ ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೇಕು. ಓಕೆನಾ, ನೆಕ್ಸ್ಟು ಫ್ರಂಟ್ ಡೀಪು, ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ಡೀಪಿಂದ ಓಕೆ ಉಕ್ಸ್ಪಟ್ಟಿ ಇರುತ್ತಲ್ವ, ಆ ಉಕ್ಸ್ಪಟ್ಟಿ ಎಲ್ಲಿವರೆಗೂ ಫ್ರಂಟ್ ಡೀಪಿಂದ ಕ್ರಾಸ್ ಬೆಲ್ಟ್ ಜಾಯಿಂಟ್ವರೆಗೂ ಎಷ್ಟು ಇಂಚ್ ಇದೆ ಅಂತ ಅಳತೆ ಮಾಡಿಕೊಂಡು ಲೈನಿಂಗ್ ಮೇಲೆ ಹೊಸದಾಗಿ ಬ್ಲೌಸ್ ಕಟ್ ಮಾಡ್ತಿರಲ್ವ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅದ್ರ ಕೆಳಗಡೆ ಎಕ್ಸ್ಟ್ರಾ ಒಂದು ಇಂಚಿನ ಮಾರ್ಕ್ ಮಾಡ್ಕೊಳ್ಬೇಕು. ಓಕೆನಾ, ಈಗ ಈ ಉಕ್ಸ್ಪಟ್ಟಿಯಿಂದ ಸೆಂಟ್ರ್ ಡಾಟ್ಗೆ ಕ್ರಾಸ್ ಮಾರ್ಕ್ ಬರುತ್ತೆ, ಆ ಕ್ರಾಸ್ ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಸೈಡ್ ಫಿಟ್ಟಿಂಗಲ್ಲಿ ಸೈಡ್ ಕಡೆ, ಸೈಡ್ ಫಿಟ್ಟಿಂಗ್ ಕಡೆ ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಬೇಕು. ಎರಡು ಇಂಚ್ ಇತ್ತು ಅಂದ್ಕೊಳ್ಳಿ, ಅದರಲ್ಲಿ ಒಂದು ಇಂಚ್ ಮೈನಸ್ ಮಾಡಿ, ಎರಡೂವರೆ ಇದ್ದರೆ ಒಂದು ಇಂಚ್ ಮೈನಸ್ ಮಾಡಿ, ಆಗ ಮಿಕ್ಕಿರುವಂಥ ಒಂದೊಂದೂವರೆ ಇಂಚು ಬ್ಯಾಕ್ ಸೈಡ್ ಲೆಂತ್ ಇರುತ್ತಲ್ವ ಅದ್ರ ಆ ಬ್ಯಾಕ್ ಸೈಡ್ ಲೆಂತ್ ಮಾರ್ಕಿಂದ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ಡಾಟಿಂದ ಮತ್ತೆ ಕ್ರಾಸ್ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಚೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿರ್ತಾರಲ್ವ, ಈ ಚೆಸ್ಟ್ ಪಾಯಿಂಟಿಂದ ನೇರವಾಗಿ ಸೈಡ್ ಫಿಟ್ಟಿಂಗ್ ಕೆಳಗಡೆ ಸೈಡು ನೇರವಾಗಿ ಸೊಂಟದ ಕಡೆ ಮಾರ್ಕ್ ಮಾಡಿಕೊಂಡು ಪಕ್ಕದಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಸೈಡು ಶೇಪು, ಹಾರ್ಮೋಲ್ ಶೇಪು, ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ನ ಕಟ್ ಮಾಡೋದು, ಇಷ್ಟೇ ಈಸಿಯಾಗಿರುತ್ತೆ. ಏನಂದರೆ ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಯಾವ್ಯಾವುದು ಅಂತ ಅರ್ಥ ಆಗೋದಿಲ್ಲ. ನೀವು ಒಂದ್ಸಾರಿ ಬ್ಲೌಸ್ ಕಟ್ಟಿಂಗ್ನ ಮಾಡೋದಕ್ಕೆ ತಗೊಂಡು ಪ್ರಯತ್ನ ಪಡ್ತಿರ್ತಾರಲ್ವ, ಪ್ರಯತ್ನ ಪಡಬೇಕಾದ್ರೆ ಈ ಪಾಯಿಂಟ್ಸ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು ಕ್ರಾಸ್ ಬೆಲ್ಟು, ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಉಕ್ಸ್ಪಟ್ಟಿ ಸೈಡ್ ಎಷ್ಟಿರುತ್ತೆ, ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಲೈನಿಂಗ್ ಮೇಲೆ ಎಕ್ಸ್ಟ್ರಾ ಒಂದು ಇಂಚ್ ಎಕ್ಸ್ಟ್ರಾ ಒಂದು ಇಂಚ್ನ ಆ್ಯಡ್ ಮಾಡಿ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ಲೀವ್ಸು, ಫಸ್ಟು ಸ್ಲೀವ್ಸ್ನ ನಾಲ್ಕು ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ನಾಲ್ಕು ಫೋಲ್ಡಿಂಗ್ನ ಮಾಡಿಕೊಂಡು ಅರ್ಧ ಇಂಚ್ ಒಂದು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಅಲ್ಲಿಂದ ಸ್ಲೀವ್ ಲೆಂತ್ಗೆ ಒಂದು ಮಾರ್ಕ್ ಮಾಡಿ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು.
ಮತ್ತು ಅಲ್ಲಿಂದ ಹಾರ್ಮಲ್ ಡೌನಿಂಗು ಅಳತೆ ಬ್ಲೌಸಲ್ಲಿ ನಿಮಗೆ ಸೈಡು ಅಂದರೆ ಈ ಕಂಕುಳದ ಹತ್ರ ಪಾಯಿಂಟ್ ಇರುತ್ತಲ್ವ, ಸೈಡು ವಿಡ್ತ್ ಎಷ್ಟಿರುತ್ತೋ ಆ ವಿಡ್ತ್ನ ಮಾರ್ಕ್ ಮಾಡಿಕೊಂಡ್ರೆ ಹಾರ್ಮಲ್ ಡೌನಿಂಗ್ ಸಿಗುತ್ತೆ. ಓಕೆನಾ, ಹಾರ್ಮಲ್ ಡೌನಿಂಗ್ ಸಿಗುತ್ತೆ. ಇಲ್ಲಾಂದರೆ ನೀವು ಅಳತೆ ಬ್ಲೌಸ್ನ ಸ್ಲೀವ್ಸ್ನ ಅದ್ರ ಮೇಲ್ಗಡೆ ಇಟ್ಟರೆ ಹಾರ್ಮಲ್ ಡೌನಿಂಗ್ ಎಷ್ಟಿದೆ ಅಂತ ಎಕ್ಸಾಕ್ಟಾಗಿ ಸಿಗುತ್ತೆ. ಅದನ್ನು ಮಾರ್ಕ್ ಮಾಡ್ಕೊಳ್ಳಿ, ಹಾರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಳ್ಳಿ, ಸ್ಲೀವ್ಸ್ ಲೂಸು ಸ್ಲೀವ್ ಲೂಸ್ನ ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ಶೇಪಿಂಗ್ನ ಶೇಪ್ನ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಂಡು ಸ್ಲೀವ್ನ ಕಟ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಈಗ ನಾನು ತಿಳಿಸ್ಕೊಟ್ಟಿರುವಂಥ ಇಷ್ಟು ಪಾಯಿಂಟ್ಸ್ ಬಿಟ್ಟರೆ ನಿಮಗೆ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಇನ್ನೇನೂ ಇರೋದಿಲ್ಲ. ಓಕೆನಾ, ಇಷ್ಟು ಪಾಯಿಂಟ್ಸ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಈಗ ಈ ಪಾಯಿಂಟ್ಸ್ ನನಗೇನು ನೆನಪಿನಲ್ಲಿ ಇದೆಯೋ ಈ ಪಾಯಿಂಟ್ಸ್ ನನಗೆ ನೆನಪಿನಲ್ಲಿ ಇರೋದ್ರಿಂದ ನಾನು ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ, ಎಕ್ಸ್ಪ್ಲೇನ್ ಮಾಡೋದಕ್ಕೂ ಸುಲಭ ಆಗುತ್ತೆ. ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ವ, ಇದು ನನಗೆ ಗೊತ್ತಿರೋ ಅಷ್ಟೊತ್ತಿಗೆ ನಾನು ಕಟಿಂಗ್ ಮಾಡೋದಕ್ಕೆ ಮತ್ತು ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬ ಈಸಿ ಆಗ್ತಾ ಇರೋದು. ನೀವು ಈ ರೀತಿ ಪ್ರಾಕ್ಟೀಸ್ನ ಮಾಡಬೇಕು. ಓಕೆನಾ, ಈ ರೀತಿ ನೀವು ಮೈಂಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಪಾಯಿಂಟ್ಸ್ನ ನೆನಪಿನಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ನ ಮಾಡಬೇಕು, ಆವಾಗಲೇ ಪರ್ಫೆಕ್ಟ್ ಆಗೋದು. ಇದು ನಿಮಗೆ ಈಗ ಜಸ್ಟ್ ನಾನು ಪ್ರಾಕ್ಟಿಕಲ್ಲಾಗಿ ತಿಳಿಸ್ಕೊಡ್ತಿದ್ದೀನಿ. ಓಕೆನಾ, ಪ್ರಾಕ್ಟಿಕಲ್ಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ಏನಂದರೆ ಥಿಯರಿ ಪ್ರಾಕ್ಟಿಕಲ್ ಎರಡೂ ಇರುತ್ತೆ, ಪಿನ್ ಟು ಪಿನ್ ಇರುತ್ತೆ. ವಿಡಿಯೋ ಮಾರ್ಕಿಂಗ್ ಈಗ ಎಕ್ಸ್ಪ್ಲೇನ್ ಮಾಡಿರೋದು ಏನಿರುತ್ತೋ ಅದನ್ನು ಮಾರ್ಕಿಂಗ್ ಮಾಡೋದಿರುತ್ತೆ, ಕಟಿಂಗ್ ಮಾಡೋದಿರುತ್ತೆ, ಸ್ಟಿಚಿಂಗ್ ಮಾಡೋದಿರುತ್ತೆ, ಡಿಸೈನ್ಸ್ ಮಾಡೋದಿರುತ್ತೆ, ಎಲ್ಲವೂ ಇರುತ್ತೆ. ಆನ್ಲೈನ್ ಕ್ಲಾಸಸ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಆಲ್ರೆಡಿ ಒಂದು ಸಾರಿ ನಾನು ಕಂಪ್ಲೀಟ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ, ಸೆಪ್ಟೆಂಬರ್ ಮಂತ್ನಲ್ಲಿ ಮತ್ತೆ ಶುರು ಮಾಡ್ತೀನಿ, ಆವಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಓಕೆನಾ, ಅದಕ್ಕೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ ಐಕನ್ನ ಆನ್ ಮಾಡಿಕೊಂಡ್ರೆ ಇದ್ರ ಬಗ್ಗೆ ನಾನು ಅಪ್ಡೇಟ್ಸ್ನ ಮಾಡ್ತಾ ಇರ್ತೀನಿ, ನಿಮಗೆ ಗೊತ್ತಾಗುತ್ತೆ. ಈಗ ಇಲ್ಲಿವರೆಗೂ ನಾನು ತಿಳಿಸ್ಕೊಟ್ಟಿರುವಂಥ ಪಾಯಿಂಟ್ಸು ಬೇಸಿಕ್ಸ್ ಪಾಯಿಂಟ್ಸು. ಈ ಪಾಯಿಂಟ್ಸು ಕಂಪಲ್ಸರಿ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಈ ಪಾಯಿಂಟ್ಸ್ ನೆನಪಿನಲ್ಲಿ ಇರಬೇಕು. ಹಾಗಾದ್ರೇ ನೀವು ಮುಂದೆ ಇನ್ನೂ ಕಟಿಂಗ್ ಮಾಡೋದಕ್ಕೆ ನಿಮಗೆ ತುಂಬ ಸುಲಭ ಆಗುತ್ತೆ. ಓಕೆನಾ, ಇದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು ಜಸ್ಟ್ ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ. ಈ ವಿಡಿಯೋ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬೇಸಿಕ್ ಪಾಯಿಂಟ್ಸು ಏನೆಲ್ಲ ತಿಳ್ಕೊಂಡಿರಬೇಕು ಅನ್ನೋದು ಒಂದು ವಿಡಿಯೋ, ಮತ್ತು ಅವನ್ನ ಏನಂತ ಕರೀತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನಾನು ಎಕ್ಸಾಂಪಲಾಗಿ ನಿಮ್ಗೆ ತಿಳಿಸ್ಬೇಕಂದ್ರೆ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ ಪಾಯಿಂಟ್ಸು, ಹಾರ್ಮಲ್ ರೌಂಡಿಂಗು, ಚೆಸ್ಟು, ವೇಸ್ಟು, ಮತ್ತು ನೆಕ್ ಡೀಪು, ಬ್ರಾಡು, ನೆಕ್ ಬಿಡ್ತು, ಇವು ಪಾಯಿಂಟ್ಸ್ ಬ್ಲೌಸಸ್ಸಲ್ಲಿ ನಾವು ರೆಗ್ಯುಲರಾಗಿ ಮಾತಾಡುವಂಥ ಪಾಯಿಂಟ್ಸ್. ಅವುಗಳನ್ನ ಕರಿಬೇಕಾದ್ರೆ ಏನಂತ ಕರಿತೀವಿ ಅಂದರೆ ಈ ರೀತಿ ಹೆಸರಿಟ್ಟು ಕರಿತೀವಿ. ಈ ಪಾಯಿಂಟ್ಸ್ ಕೂಡ ನೆನಪಿನಲ್ಲಿ ಇರಬೇಕು. ಕಂಪ್ಲೀಟ್ ಡೀಟೇಲ್ಸ್ ನಾನು ಆನ್ಲೈನ್ ಕ್ಲಾಸಸ್ಸಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ. ಆಸಕ್ತಿ ಇರೋರು ಯೂಟ್ಯೂಬ್ ಚಾನಲ್ ಈ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ನಾನು ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪರ್ಫೆಕ್ಟಾಗಿ ಟೈಲರ್ ಖಂಡಿತವಾಗ್ಲೂ ಆಗ್ತೀರ. ನನಗೆ ಗೊತ್ತಿರುವಂಥ ಎಲ್ಲ ಪಾಯಿಂಟ್ಸು ಎಲ್ಲ ಕೆಲಸನೂ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಿಗಾಗಲೇ ಸಾಕಷ್ಟು ಜನ ಕಲ್ತಿದ್ದಾರೆ, ಮತ್ತು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿ ನೀವು ಜಾಯಿನ್ ಆಗಿ ಈಸಿಯಾಗಿ ಕಲ್ತ್ಕೊಳ್ಬೋದು. ಈಗ ತಿಳಿಸ್ಕೊಟ್ಟಿರುವಂಥ ಪಾಯಿಂಟು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ, ನೀವಿನ್ನೂ ಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಆನ್ ಮಾಡಿ ಇಟ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.